ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ವೆರಿ ಡಿಫ್ರೆಂಟ್ ಆ್ಯಂಡ್ ಸ್ಪೆಷಲ್ ಕಾನ್ಸೆಪ್ಟ್ ಮಾಡ್ತಾ ಇದ್ದೀನಿ ನಮ್ಮ ಕನ್ನಡ ಸೆಲೆಬ್ರಿಟೀಸ್ ಮನೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ನನ್ನ ಮೊದಲನೆಯ ಅನುಭವ ಕೂಡ ಹೌದು ಸೊ ಶುರು ಮಾಡೋ ಮುಂಚೆ ದ ಲೆಜೆಂಡ್ರಿ ಆಕ್ಟರ್ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ ಹತ್ರ ಬಂದಿದ್ದೀನಿ ಇಲ್ಲಿಂದ ನಮ್ಮ ಇವತ್ತಿನ ಈ ಒಂದು ದಿನವನ್ನು ಶುರು ಮಾಡೋಣ ಅಂತ ಫ್ರೀ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕವನ್ನು ನಾನು ಮೊದಲನೇ ಬಾರಿ ನೋಡ್ತಾ ಇರೋದು ಸೊ ಇಲ್ಲಿಂದ ನಮ್ಮ ಆ ದಿನದ ಒಂದು ಪಯಣ ಶುರು ಮಾಡಿದ್ದು ತುಂಬಾ ಸಂತೋಷ ಆಯಿತು ಕನ್ನಡ ಇಂಡಸ್ಟ್ರಿ ಅಂದರೆ ಮೊದಲನೆಯ ಹೆಸರು ನೆನಪಾಗೋದೇ ಇವ್ರ ಹೆಸರು ಅಲ್ವಾ ಸೊ ಹಾಗಾಗಿ ಇಲ್ಲಿ ಸುತ್ತಮುತ್ತ ನೋಡಿದ್ರೆ ಅವರು ಅಭಿನಯಿಸಿರುವಂಥ ಹಲವಾರು ಚಿತ್ರಗಳ ಪೋಸ್ಟರ್ಸ್ನ ಹಾಕಿದ್ದಾರೆ ಎರಡೂ ಕಡೆಯೂ ಇದೇ ರೀತಿ ಇದೆ ಇಲ್ಲಿ ಹೋದ್ಮೇಲೆ ಅನ್ನಿಸ್ತು ನನ್ನ ತಾತನ ಕರ್ಕೊಂಡು ಬರ್ತಾ ಬರ್ತಾಯಿದ್ರೆ ಅವ್ರು ತುಂಬಾ ಖುಷಿ ಪಡೋರು ಅಂತ ಬಟ್ ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಅವ್ರನ್ನ ಕರ್ಕೊಂಡು ಹೋಗ್ತೀನಿ ಇಲ್ಲಿಗೆ ನನಗನ್ಸತ್ತೆ ಬೆಂಗಳೂರಲ್ಲಿ ಇಷ್ಟೊಂದು ಲಕ್ಷ ಜನರು ಇದ್ರೂ ಅದರಲ್ಲಿ ಐವತ್ತು ಪರ್ಸೆಂಟ್ ಜನನೂ ನೋಡಿರಲ್ಲ ಅಂತ ಯಾಕಂದರೆ ಕೆಲವ್ರಿಗೆ ಹೋಗೋ ಅವಕಾಶ ಇರೋಲ್ಲ ಇನ್ನು ಕೆಲವ್ರಿಗೆ ಇಂಟ್ರೆಸ್ಟ್ ಇರಲ್ಲ ನನಗೆ ಸಿಕ್ಕಿರೋ ಚಾನ್ಸ್ ತುಂಬಾ ಖುಷಿ ಅನ್ನಿಸ್ತು ಇದು ನಮ್ಮ ಪಾಪ್ಯುಲರ್ ಆ್ಯಕ್ಟರ್ ಹಿರಿಯ ಆ್ಯಕ್ಟರ್ ಆಗಿರುವಂಥ ಅಂಬರೀಷ್ ಅವರ ಸ್ಮಾರಕ ಅಲ್ಲಿಂದ ನಾವು ಹೊರಟಿದ್ದು ಡಿಂಪಲ್ ಕಿಂಗ್ ಅಂತಲೇ ಹೇಳ್ಬೋದು ನಮ್ಮ ಡಿಂಪಲ್ ಆ್ಯಕ್ಟರ್ ದಿಗಂತ್ ಅವರ ಮನೆಗೆ ಸೊ ಇವ್ರ ಮನೆಗೆ ಫಸ್ಟ್ ನಾವು ಹೋದ್ವಿ ಇವ್ರ ಮನೆ ಈ ಥರ ಇದೆ ಎಂಟೈರ್ ಬಿಲ್ಡಿಂಗ್ ಇವ್ರದೇ ಸೊ ದಿಗಂತ ಅವ್ರ ಮನೆಯಿಂದ ಒಂದೂವರೆ ಕಿಲೋಮೀಟರ್ ಹತ್ತಿರದಲ್ಲೇ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮನೆ ಇರೋದು ಸೊ ಇದು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮನೆ ಹೊರಗಡೆ ಅವರ ಪೋಸ್ಟರ್ ಇದೆ ಸಿಂಗಲ್ ಮನೆ ದಿಗಂತ ಅವ್ರ ಮನೆಯಲ್ಲಿ ಕೆಳಗಡೆ ಬಾಡಿಗೆಗಿದ್ದಾರೆ ಮೇಲ್ಗಡೆ ಅವರು ಇರೋದು ಬಟ್ ಇಲ್ಲಿ ಇವ್ರದೇ ಇದು ಕಂಪ್ಲೀಟ್ ಮನೆ ಇವ್ರ ಮನೆ ಎದುರುಗಡೆ ಇಬ್ಬರು ಹುಡುಗರು ನಿಂತಿದ್ದರು ಹಾಗೆಯೇ ಅಲ್ಲಿ ಯಾರು ಬುಕೆಗೆ ಬೇರೆ ತಂದಿಟ್ಟಿದ್ದಾರೆ ಹಾಗೆ ಮುಂದೆ ಇನ್ನೂ ಒಂದೂವರೆ ಕಿಲೋಮೀಟರ್ ಹೋದರೆ ರಾಜರಾಜೇಶ್ವರಿ ನಗರದಲ್ಲಿ ಒಂದು ಸುಂದರವಾದ ಮನೆ ನೋಡ್ತಾ ಇದ್ದೀರಲ್ಲ ನೀವು ಇದು ಸೆಲೆಬ್ರಿಟಿ ಮನೆ ಅಲ್ಲ ಬಟ್ ಹಾಗೆ ಮುಂದೆ ಹೋಗ್ತಾ ಇದ್ದರೆ ಒಬ್ಬರು ಸೆಲೆಬ್ರಿಟಿ ಮನೆ ಬರುತ್ತೆ ಬಟ್ ಈ ಮನೆಯೂ ಚೆನ್ನಾಗಿದೆಯಲ್ಲ ಯಾರ ಮನೆ ಇದು ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಮನೆ ಈ ಗೇಟ್ ಎಷ್ಟು ಅಂದರೆ ಮನೆಯೇ ಕಾಣಿಸಲ್ಲ ಅಷ್ಟು ದೊಡ್ಡ ಗೇಟ್ ಇದೆ ಆದಷ್ಟು ನಾನು ಸೆಲೆಬ್ರಿಟೀಸ್ ಅವರ ಮನೆಯ ನಿಮಗೆ ಹೊರಗಡೆಯಿಂದ ಹೇಗಿರುತ್ತೆ ಕಾ ನೋಡೋದಕ್ಕೆ ಅಂತ ತೋರಿಸೋ ಪ್ರಯತ್ನವನ್ನು ಪಟ್ಟಿದ್ದೀನಿ ಇಷ್ಟೊತ್ತು ನೀವು ನೋಡಿರುವಂಥ ಸೆಲೆಬ್ರಿಟೀಸ್ ಮನೆಯೆಲ್ಲ ಪ್ಲೇನ್ ವೈಟ್ ಕಲರಲ್ಲೇ ಇತ್ತಲ್ವ ಸೊ ಇವರು ಸ್ಟ್ಯಾಂಡರ್ಡ್ ಆಗಿ ಸ್ಟ್ಯಾಂಡರ್ಡ್ ಕಲರ್ಸೇ ಯೂಸ್ ಮಾಡ್ತಾರೆ ತುಂಬಾ ಕಲರ್ಫುಲ್ಲಾಗಿ ಮಾಡಲ್ಲ ಬಿಕಾಸ್ ಇಟ್ ಲುಕ್ಸ್ ವೆರಿ ಕ್ಲಾಸಿ ಆ್ಯಂಡ್ ನೈಸ್ ಕೂಡ ಅಲ್ವಾ ಇವ್ರ ಅಂತೂ ತುಂಬಾ ಮಾಡರ್ನ್ ಆಗಿ ತುಂಬಾ ಡಿಫ್ರೆಂಟ್ ಸ್ಟೈಲಲ್ಲೇ ಇತ್ತು ನನ್ನ ಲಕ್ ತುಂಬಾ ಸೂಪರ್ ಆಗಿರ್ತಿದ್ರೆ ಖಂಡಿತವಾಗ್ಲೂ ಅವ್ರು ಆಗುವಾಗ ಒಂದು ಸ್ವಲ್ಪ ಮಾತಾಡೋ ಅವಕಾಶ ಕೂಡ ಸಿಗ್ತಿತ್ತು ಅನಿಸುತ್ತೆ ಅದಾದಮೇಲೆ ಎಳ್ನೀರು ತಗೊಳ್ಳೋ ಬ್ರೇಕ್ ಮಾಡಿದೆ ಸೊ ಬಿಸಿಲಿಗೆ ಎಳ್ನೀರು ಕುಡಿದಷ್ಟು ಏನು ಕುಡಿದ್ರೂ ಖುಷಿ ಅನಿಸಲ್ಲ ಅಲ್ವಾ ಸೊ ಎಳ್ನೀರು ಕುಡಿತಾ ಇದ್ದೀನಿ ಹೇಗಿದೆ ಈ ಥರ ಎಳ್ನೀರು ಕುಡಿದ್ರೆ ಏನು ಮಜಾ ಅಲ್ವಾ ನಾನು ಸ್ಟ್ರಾಲ್ ಕುಡಿತೀನಿ ಸಾಮಾನ್ಯವಾಗಿ ಅದು ಇಷ್ಟಪಡ್ತೀನಿ ಬಟ್ ಇದನ್ನು ಇಷ್ಟಪಡ್ತೀನಿ ನಾನು ವಾಯ್ಸ್ ಓವರ್ ಯಾಕೆ ಇದ್ದೀನಿ ಅಂದರೆ ಇದಕ್ಕೆ ತುಂಬಾ ಟ್ರಾಫಿಕ್ ಸಿಗ್ನಲ್ ಶಬ್ದ ಇತ್ತಲ್ವ ಸೊ ಹಾಗಾಗಿ ವಾಯ್ಸ್ ಓವರ್ ಕೊಡಬೇಕಾಯಿತು ಅಲ್ಲಿಂದ ಹೋಗಿರೋದು ರಾಜರಾಜೇಶ್ವರಿಯಲ್ಲಿರುವಂಥ ದೊಡ್ಡ ಟೆಂಪಲ್ಗೆ ಈ ಟೆಂಪಲ್ಗೆ ಹೋಗುವಷ್ಟರಲ್ಲಿ ಒಂದು ಗಂಟೆ ಆಗಿತ್ತು ಮಧ್ಯಾಹ್ನ ಸೊ ಹಾಗಾಗಿ ಕ್ಲೋಸಿಂಗ್ ಟೈಮ್ ಅಂತ ಗೇಟ್ ಹಾಕಿದರು ಸೊ ಲಕ್ ಇರಲಿಲ್ಲ ಒಳಗಡೆ ಹೋಗೋದಕ್ಕಾಗಿಲ್ಲ ಬಟ್ ಹೊರಗಡೆಯಿಂದನೇ ತುಂಬಾ ಬ್ಯೂಟಿಫುಲ್ ಆಗಿತ್ತು ಎಷ್ಟು ಚೆನ್ನಾಗಿದೆಯಲ್ಲ ಡೀಟೇಲಿಂಗ್ಸ್ ಎಲ್ಲ ತುಂಬಾ ಖುಷಿಯಾಯಿತು ಅಲ್ಲಿಂದ ಇನ್ನೊಂದು ಟೆಂಪಲ್ಗೆ ಹೋದ್ವಿ ಅದಾದ ಮೇಲೆ ನಾವು ಲಂಚ್ ಬ್ರೇಕ್ ತಗೊಂಡ್ವಿ ಲಂಚ್ ಬ್ರೇಕ್ ಆದಮೇಲೆ ಇನ್ನು ಮತ್ತಷ್ಟು ಸೆಲೆಬ್ರಿಟೀಸ್ ಮನೆಗೂ ನೋ ಹೋದ್ವಿ ಇದು ಆಕ್ಚುಲಿ ನಾವು ಒಂದು ವೆಜ್ ರೆಸ್ಟೋರೆಂಟ್ಗೆ ಹೋಗಿದ್ವಿ ತುಂಬಾ ಹೆವಿ ಕ್ವಾಂಟಿಟಿ ಇತ್ತು ಇಲ್ಲಿ ಮಾತ್ರ ಇವರೆಲ್ಲರತ್ರ ಕೇಳ್ತಾ ಇದ್ದೆ ಚೆನ್ನಾಗಿದೆಯಾ ಚೆನ್ನಾಗಿದೆಯಾ ಅಂತ ಸೊ ನಮ್ಮಮ್ಮ ಮಾತ್ರ ತುಂಬಾ ಖಾರ ಅನ್ನಿಸ್ತಾ ಇತ್ತು ಫ್ರೈಡ್ ರೈಸ್ ದಾಲ್ ತಡ್ಕಾ ಅದ್ರ ಜೊತೆಗೆ ತಾಲಿ ಹಾಗೆಯೇ ಬೇಬಿಕಾರ್ನ್ ಮಂಚೂರಿ ಮಶ್ರೂಮ್ ಮಂಚೂರಿನ ತಗೊಂಡ್ವಿ ಅಷ್ಟರಲ್ಲೇ ಎಲ್ಲರಿಗೂ ಹೊಟ್ಟೆ ಫುಲ್ಲಾಯಿತು ಬಿಕಾಸ್ ಕ್ವಾಂಟಿಟಿ ಅಂತೂ ತುಂಬಾ ಚೆನ್ನಾಗಿತ್ತು ಇದು ತುಂಬಾ ಕ್ಲೀನಾಗಿತ್ತು ಈ ಹೋಟೆಲ್ ಬೇರೆ ಹೋಟೆಲ್ ಹೆಸರು ನೆನಪಿಲ್ಲ ಬಟ್ ಇಟ್ ವಾಸ್ ಕ್ವೈಟ್ ಗುಡ್ ಯಾ ಚೆನ್ನಾಗಿತ್ತು ನೋಡೋದಕ್ಕೆ ಇಲ್ಲಿಂದ ನಾವು ಮತ್ತೊಬ್ಬರು ಸೆಲೆಬ್ರಿಟಿ ಮನೆಗೆ ಹೋದ್ವಿ ಊಟ ಮಾಡಿರೋದು ನಾವು ಉತ್ತರಹಳ್ಳಿನಲ್ಲಿ ಊಟ ಆದಮೇಲೆ ಇಲ್ಲೇನು ನೋಡ್ತಾ ಇದ್ದೀರಾ ಈ ಮನೆ ಬಂದುಬಿಟ್ಟು ನಮ್ಮ ಆ್ಯಕ್ಟ್ರೆಸ್ ತಾರಾ ಅವರ ಮನೆ ಹೊರಗಡೆಯಿಂದ ಈ ಥರ ನೋಡೋದಕ್ಕೆ ಸಿಕ್ತು ಅವ್ರ ಹೆಸರು ಬೇರೆ ಬರೆದಿತ್ತು ಅಲ್ಲಿ ನೋಡೋದಕ್ಕೆ ಹೊರಗಡೆಯಿಂದ ಪುಟ್ಟದಿದೆ ಬಟ್ ತುಂಬ ಉದ್ದಕ್ಕಿದೆ ಸೊ ಹಾಗಾಗಿ ಗಾಡಿನಲ್ಲಿ ಪಾಸ್ ಆಗ್ತಾ ಗೊತ್ತಾಯಿತು ನಮಗೆ ತುಂಬ ಉದ್ದಕ್ಕಿದೆಯಂತ ಬಟ್ ಯಾ ತುಂಬಾ ಟ್ರಾಫಿಕ್ ಇತ್ತಲ್ವ ರೋಡ್ ಸೈಡೆ ಇರೋದು ಅವ್ರ ಮನೆ ಅಲ್ಲಿಂದ ನಾವು ಹೋಗಿದ್ದು ಅಂಬರೀಷ್ ಸರ್ ಅವರ ಮನೆಗೆ ಇದು ಇರೋದು ಜೆ ಪಿ ನಗರದಲ್ಲಿ ಹಾಗೆಯೇ ತಾರಾ ಮ್ಯಾಮ್ ಅವ್ರ ಮನೆ ಇರೋದು ಕೂಡ ಜೆ ಪಿ ನಗರದಲ್ಲಿ ಈ ಮನೆ ಎಷ್ಟು ಚೆನ್ನಾಗಿದೆಯಲ್ಲ ನೋಡೋದಕ್ಕೆ ಆಲ್ಮೋಸ್ಟ್ ಒಂದು ತ್ರೀ ಟು ಫೋರ್ ಫ್ಲೋರ್ಸ್ ಇದೆ ಅಂತಲೇ ಹೇಳ್ಬೋದು ಹೊರಗಡೆ ಅಂಬಿ ಮನೆ ಅಂತ ಕೂಡ ಬರೆದಿದ್ರು ವಾವ್ ಮನೆ ಸುತ್ತಮುತ್ತ ಎಲ್ಲ ದೊಡ್ಡ ದೊಡ್ಡ ಮರಗಳು ಅಷ್ಟೇ ವಿಶಾಲವಾದ ಜಾಗದಲ್ಲಿ ತುಂಬಾ ಬ್ಯೂಟಿಫುಲ್ಲಾಗಿ ಮಾಡರ್ನ್ ಸ್ಟೈಲಲ್ಲಿ ಕಟ್ಟಿಸಿರುವಂಥ ಮನೆ ಇವರು ಕೂಡ ಹಾಗೆ ತುಂಬ ಎತ್ತರದಲ್ಲಿ ಕಂಪೌಂಡ ಮಾಡಿದ್ದಾರೆ ಇದು ಸಿಟಿ ಸೆಂಟರಲ್ಲಿ ಒಂದು ಸ್ವಲ್ಪ ಮೇನ್ ಏರಿಯಾದಲ್ಲೇ ಇದೆ ಈ ಮನೆ ಖುಷಿ ಆಯ್ತು ಅಂಬರೀಷ್ ಸರ್ ಅವರ ಮನೆ ನೋಡೋ ಚಾನ್ಸ್ ಸಿಕ್ತು ಅಂತ ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಸೆಲೆಬ್ರಿಟಿಯವರ ಮನೆ ನೋಡೋ ಚಾನ್ಸ್ ಸಿಗುತ್ತಂತ ಅಂತ ಇದು ಇನ್ನೊಬ್ಬರು ಸೆಲೆಬ್ರಿಟಿಯವರ ಮನೆ ಯಾರಿದು ನಮ್ಮ ನಿಮ್ಮ ಫೇವ್ರೆಟ್ ಸುದೀಪ್ ಅವರ ಮನೆ ಇವ್ರ ಮನೆ ಮಾತ್ರ ಎಲ್ಲರ ಮನೆಗಿಂತ ಡಿಫ್ರೆಂಟಾಗಿತ್ತು ಆಗಿತ್ತು ಕಂಪೌಂಡ್ ಮೇಲೆ ಇನ್ನಷ್ಟು ಕವರ್ ಮಾಡಿದ್ದಾರೆ ನಾವಲ್ಲಿ ಪಕ್ಕದಲ್ಲಿ ಇರೋರ ಹತ್ರ ಕೇಳಿದ್ವಿ ಯಾಕೆ ಇಷ್ಟೊಂದು ಅವ್ರು ಮುಚ್ಚಿದ್ದಾರೆ ಅಂತ ಅಯ್ಯೋ ಪ್ರತಿದಿನ ಜನರು ಬರ್ತಾರೆ ಮ್ಯಾಮ್ ಜನರು ಬಂದು ಗೇಟ್ ಮೇಲೇನೂ ಹಾರ್ಕೊಂಡು ಒಳಗಡೆ ಹೋಗ್ತಾರೆ ಕಂಪೌಂಡ್ ಒಳಗಡೆ ಅಂತ ಗೇಟ್ ಮೇಲೇನೂ ಈ ಥರ ಕವರ್ ಮಾಡಿದ್ದಾರೆ ನೋಡಿ ನೆಟ್ಟಲ್ಲಿ ಸುತ್ತ ನಾಲ್ಕು ಕಡೆಯಿಂದನೂ ಈ ಥರದ ಎತ್ತರವಾದ ನೆಟ್ಟಲ್ಲೇ ಕವರ್ ಮಾಡಿದ್ದಾರೆ ಸೊ ತುಂಬ ಪ್ರೊಟೆಕ್ಷನ್ನೇ ಮಾಡಿದ್ದಾರೆ ಬಿಕಾಸ್ ಫ್ಯಾನ್ಸ್ ಅಷ್ಟೊಂದು ಇದ್ದಾರೆ ಅಲ್ವಾ ಇವ್ರಿಗೆ ಇವ್ರ ಮನೆ ಕೂಡ ಇರೋದು ಜೆ ಪಿ ನಗರದಲ್ಲಿ ನಾವು ಮಾತ್ರ ಇಷ್ಟೊಂದು ಕ್ರೇಜಲ್ಲಿ ಇರ್ತೀವಿ ಅಕ್ಕಪಕ್ಕದಲ್ಲಿರೋ ಮನೆ ಅವ್ರಿಗೆಲ್ಲ ಪ್ರತಿದಿನ ನೋಡ್ತಾರಲ್ಲ ಅಷ್ಟೊಂದೇನು ಅನ್ಸಲ್ಲ ನಾನಿರೋದು ನಮ್ಮ ಬೆಂಗಳೂರಿನ ಏರಿಯಾದಲ್ಲಿ ಸದಾಶಿವ ನಗರದಲ್ಲಿ ಇದೀನಿ ಇಲ್ಲಿ ಹಲವಾರು ಕನ್ನಡ ಇಂಡಸ್ಟ್ರಿಯಲ್ ಸೆಲೆಬ್ರಿಟೀಸ್ ಹಾಗೆ ಪಾಲಿಟಿಷಿಯನ್ಸ್ ಮನೆ ಇದೆ ಅವ್ರ ಮನೆ ಎಲ್ಲ ತೋರಿಸ್ತೀನಿ ಸೀಕ್ರೆಟ್ ಆಗಿ ನಿಮ್ ತೋರಿಸ್ತೀನಿ ಅಂತ ಹೇಳ್ತಾ ಬನ್ನಿ ಬೇಕ್ ನೋಡೋಣ ಏನು ನೋಡ್ತಾ ಇದ್ದೀರಾ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಅಲ್ಲೊಂದು ಮನೆ ಕಾಣಿಸ್ತಾ ಇದೆಯಾ ಅದ್ರ ಪಕ್ಕದಲ್ಲೊಂದು ಮನೆ ಕಾಣಿಸ್ತಾ ಇದೆಯಾ ಎರಡೂ ಕೂಡ ಒಂದೇ ರೀತಿ ಇದೆಯಾ ಇದು ನಮ್ಮ ಪುನೀತ್ ರಾಜ್ಕುಮಾರ್ ಹಾಗೆಯೇ ರಾಘವೇಂದ್ರ ರಾಜ್ಕುಮಾರ್ ಅವರ ಮನೆ ಎರಡೂ ಕೂಡ ಟ್ವಿನ್ಸ್ ಮನೆ ಥರ ಇದೆ ಒಂದೇ ರೀತಿ ಇದೆ ಸೊ ಇದೂ ಒಂಥರ ಡಿಫ್ರೆಂಟ್ ಸ್ಟೈಲಲ್ಲೇ ಇದೆ ಓಪನ್ ಟೆರೆಸ್ ಕಾನ್ಸೆಪ್ಟ್ ಮಾಡಿದ್ದಾರೆ ವಿದ್ ಲೌಂಚ್ ಕಾನ್ಸೆಪ್ಟ್ ಅದು ಕೂಡ ಒಂದು ಸ್ವಲ್ಪ ನೋಡೋದಕ್ಕೆ ಸಿಕ್ತು ನನಗೆ ವಾವ್ ಅನ್ನಿಸ್ತು ಅಲ್ಲಿಂದ ಒಬ್ಬರು ಸೆಲೆಬ್ರಿಟಿ ಅವರ ಮನೆಗೆ ಹೋದ್ವಿ ಸಾರಿ ಒಬ್ಬರು ಪಾಲಿಟಿಷನ್ ಅವರ ಮನೆಗೆ ಹೋದ್ವಿ ಧರಮ್ ಸಿಂಗ್ ಅನ್ನೋ ಪಾಲಿಟಿಷನ್ ಅವರ ಮನೆಗೆ ಹೋದ್ವಿ ಈ ಮನೆಯಲ್ಲಿ ನಾಲ್ಕು ಫ್ಲೋರ್ಸ್ ಇದೆಯಾ ಅಂತ ಅವರು ಪಿ ಎಲ್ಲಿ ಹೊರಗಡೆ ನಿಂತಿದಾರಲ್ಲ ಅವ್ರು ಹೇಳಿದ್ರು ನಮಗೆ ಇದೇನು ನೋಡ್ತಾ ಇದ್ದೀರಾ ಈ ವೈಟ್ ಕಲರ್ ಮನೆ ಇದೇ ಏರಿಯಾದಲ್ಲಿ ಡಿ ಕೆ ಸುರೇಶ್ ಹಾಗೆಯೇ ಡಿ ಕೆ ಶಿವಕುಮಾರ್ ಅವರ ಮನೆ ಕೂಡ ಇದೆ ಡಿ ಕೆ ಸುರೇಶ್ ಅವರ ಮನೆ ಹತ್ರ ಶೂಟಿಂಗ್ ಮಾಡೋದಕ್ಕಾಗಿಲ್ಲ ಬಿಕಾಸ್ ಅಲ್ಲಿ ಮೀಡಿಯಾದವರೆಲ್ಲ ಇದ್ದರು ಆ್ಯಂಡ್ ಡಿ ಕೆ ಶಿವಕುಮಾರ್ ಅವರ ಮನೆ ನೋಡೋದಕ್ಕೆ ಈ ಥರ ಇದೆ ತುಂಬಾ ಡಿಫ್ರೆಂಟ್ ಆಗಿದೆ ನಮ್ಮೂರಲ್ಲಿ ಉಡುಪಿನಲ್ಲಿ ಶಾಮಿಲಿ ಅನ್ನೋ ಹಾಲ್ ಇದೇ ರೀತಿ ಇರೋದು ಕೇಳಿದೆ ಅಲ್ಲಿ ತುಂಬ ಜನ ಪೊಲೀಸವರೆಲ್ಲ ಇದ್ದರು ಕೇಳಿದೆ ಇದು ಯಾರ ಮನೆ ಅವ್ರು ನಗ ಡಿ ಕೆ ಶಿವಕುಮಾರ್ ಅವ್ರ ಮನೆ ಅಂತೆಲ್ಲ ಹೇಳಿದ್ರು ಸೊ ಅವರು ನೋಡಿದ್ರು ನಾನು ಹಾಗೆ ವೀಡಿಯೋ ತೆಗಿಯೋದನ್ನು ಬಟ್ ಏನಿವ್ ಯೂಟ್ಯೂಬ್ಗಲ್ವಾ ನಿಮಗೆಲ್ಲಾರಿಗೂ ಆಸೆ ಇರುತ್ತೆ ನಮ್ಮ ಪಾಲಿಟಿಷಿಯನ್ಸ್ ಸೆಲೆಬ್ರಿಟೀಸ್ ಅವರ ಮನೆ ಹೇಗಿರುತ್ತೆ ಅಂತ ಸೊ ಯಾ ಅಲ್ಲಿಂದ ನಾನು ಅಪ್ಪ ಅಮ್ಮ ಮಾಮ ಮಾಮಿ ಎಲ್ಲ ಹೋಗಿದ್ದು ಒರಾಯನ್ ಮಾಲ್ಗೆ ನಾನು ಏನೋ ಅಂದ್ಕೊಂಡು ಹೋಗಿದ್ದೆ ಒರಾಯನ್ ಮಾಲ್ಗೆ ಬಟ್ ನನಗೆ ಬೇಕಾಗಿರುವಂಥ ಕೆಲಸ ಅಲ್ಲಿ ಆಗಿಲ್ಲ ಮಾಡೋದಕ್ಕೆ ಬದಲಿಗೆ ಅಲ್ಲಿ ಹೋಗಿದ್ವಿ ಅಂತ ಮಾಮಿಗೆ ನಮ್ಮಮ್ಮನಿಗೆ ಕೆಲವೊಂದು ಮೇಕಪ್ ಐಟಮ್ಸ್ ಬೇಕಾಗಿತ್ತು ಅವ್ರು ಜಾಸ್ತಿ ಮೇಕಪ್ ಯೂಸ್ ಮಾಡಲ್ಲ ಸ್ಕಿನ್ ಕೇರ್ ಐಟಮ್ಸ್ ಬೇಕಾಗಿತ್ತು ಸೊ ಅದನ್ನು ಪರ್ಚೇಸ್ ಮಾಡಿದೆ ಅವ್ರಿಗೆ ಆ್ಯಂಡ್ ಅಲ್ಲೇ ಒಂದು ಮೇಳ ಥರ ಹಾಕಿದರು ಇದೆಲ್ಲ ಪುಟ್ ಪುಟ್ ಐಟಮ್ಸ್ ಅಂದರೆ ಶೋ ಪೀಸಾಗಿರ್ತೀವಲ್ಲ ಚಿಕ್ಕ ತಟ್ಟೆಗಳು ಚಿಕ್ಕ ಟೇಬಲ್ಸ್ ಫುಲ್ಲ ಪುಟ್ಟು ಪುಟ್ಟದಿದೆ ನೋಡೋದಕ್ಕೆ ಖುಷಿ ಆಯಿತು ಸೊ ಹಾಗೆ ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ ಬೆಳಿಗ್ಗೆ ಹೊರಟಿದ್ವಿ ನಾವೊಂದು ಹತ್ತು ಗಂಟೆಗೆ ಸಂಜೆ ಆರೂವರೆ ಅಷ್ಟೊತ್ತಿಗೆ ನಾವು ಮನೆಗೆ ಬಂದಿದ್ವಿ ಒಂದು ಇಡೀ ದಿನದ ಟ್ರಿಪ್ ಆಯಿತು ನಮಗೆ ಬಟ್ ಎಕ್ಸ್ಪೀರಿಯೆನ್ಸ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು ಸೆಲೆಬ್ರಿಟೀಸ್ ಮನೆ ಹೊರಗಡೆ ಈ ತರ ಇದೆ ಬಟ್ ಒಳಗಡೆ ತುಂಬಾನೇ ಬ್ಯೂಟಿಫುಲ್ ಆಗಿಟ್ಟಿರ್ತಾರೆ ಅದನ್ನ ಶೂಟ್ ಮಾಡೋ ಅವಕಾಶ ಸಿಕ್ಕಿಲ್ಲ ಅವಕಾಶ ಸಿಕ್ಕಿದಾಗ ಮಾಡ್ತೀನಿ ಸೊ ನೋಡೋದ್ರಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿ ಸೆಲೆಬ್ರಿಟೀಸ್ ಮನೆ ಯಾವ ರೀತಿ ಇತ್ತು ಅಂತ ಒಳಗಡೆ ಹೋಗೋದಕ್ಕಾಗಿಲ್ಲ ಬಟ್ ಹೊರಗಡೆಯಿಂದ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ ನಾನು ಎಸ್ ಹೊರಗಡೆಯಿಂದ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ ನಾನು ಸೊ ಈ ವಿಡಿಯೋ ಇಷ್ಟವಾದಲ್ಲಿ ಇದರ ಪಾಟು ಬೇಕು ಅಂದರೆ ಹೇಳಿ ಖಂಡಿತವಾಗ್ಲು ಮಾಡ್ತೀನಿ ಇದೇ ರೀತಿ ರಿಸರ್ಚ್ ಮಾಡಿ ಕಷ್ಟಪಟ್ಟು ಹುಡುಕಾಡಿ ನಿಮಗೋಸ್ಕರ ತೋರಿಸ್ತೀನಿ ನಮ್ಮ ಪ್ರೀತಿಯ ಸ್ಯಾಂಡಲ್ವುಡ್ ಸೆಲೆಬ್ರಿಟೀಸ್ ಅವರ ಮನೆ ಸೊ ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆದಷ್ಟು ಜನರ ಜೊತೆ ಶೇರ್ ಮಾಡಿ ಯಾಕಂದರೆ ನಮ್ಮ ಕರ್ನಾಟಕದ ಪ್ರೀತಿಯ ಸೆಲೆಬ್ರಿಟೀಸ್ ಮನೆ ಎಲ್ಲರೂ ನೋಡಲಿ ಅಂತ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಇಷ್ಟವಾದಲ್ಲಿ ತಪ್ಪದೆ ನಿಮ್ಮ ಕನ್ನಡಕ್ಕೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಲಾಟ್ಸ್ ಆಫ್ ಲವ್ ಬಾಯ್